ಈಗ ಮತ್ತೆ ಸ್ಪೂಕಿ ಕಾಲೇಜ್ಗೆ ಬರೋಣ. ಅದರಲ್ಲಿರೋ ತಾರಾಗಣ ತುಂಬಾ ಮಜಾ ಕೊಡುತ್ತೆ. ಲೆಕ್ಚರ್ಸ್ ಆಗಿರ್ಬೋದು ಅಥವಾ ಪ್ರಿನ್ಸಿಪಲ್ ಇಂದ ಹಿಡಿದು ತುಂಬಾ ಒಳ್ಳೊಳ್ಳೆ ಆಕ್ಟರ್ಸ್ ಇದ್ದಾರೆ, ಮನೋಜ್ಞವಾಗಿ ಅಭಿನಯ ಮಾಡಿದ್ದಾರೆ, ನಗು ತರಿಸ್ತಾರೆ. ಸೊ ನಿಮ್ಮ ಟೀಮ್ ಬಗ್ಗೆ ಹೇಳೋದಾದ್ರೆ, ಸೊ ಹನುಮಂತೇಗೌಡರು ಇದ್ದಾರೆ, ಅವರು ಕಿರಿಕ್ ಪಾರ್ಟಿಲಿ ಮತ್ತೆ ಇದ್ರಲ್ಲೆಲ್ಲ ಆಮೇಲೆ ತುಂಬಾ ಹಲವಾರು ಸಿನಿಮಾಗಳು ಹಳೆ ಸಿನಿಮಾಗಳಿಂದ ಮಾಡ್ಕೊಂಡು ಬಂದಿದ್ದಾರೆ. ಪ್ರಿನ್ಸಿಪಲ್ ಆಗಿ ಪ್ರಿನ್ಸಿಪಲ್ ಆಗಿ ಇದ್ರಲ್ಲಿ ಅದ್ಭುತವಾಗಿ ಕಾಣಿಸ್ಕೊಂಡಿದ್ದಾರೆ, ಬೇರೆ ತರ ಒಂದು ಆಕ್ಟಿಂಗ್ ಮಾಡಿ ಕಾಣಿಸ್ಕೊಂಡಿದ್ದಾರೆ. ಸೊ ವಿಜಯ್ ಚಂಡೂರ್ ಸರ್ ಆಗಿರ್ಬೋದು, ಸಿದ್ಲಿಂಗು ಶ್ರೀಧರ್ ಸರ್, ಕಾಮಿಡಿ ಕಿಲಾಡಿ ರಾಕೇಶ್ ಪೂಜಾರಿ, ಉಮೇಶ್ ಕಿನ್ನಾಳು, ಸುನೀಲ್ ಕುಲಕರ್ಣಿ, ಎಲ್ಲ ಹೊಸ ತಂಡ ಬೇರೆ ಇದೆ. ಒಂದು ಸುನೀಲ್ ಕುಲಕರ್ಣಿ, ವಾದಿರಾಜ್ ಅಂತ ಅವನು ಇನ್ಫ್ಲೂಯೆನ್ಸರ್, ಒಂದಷ್ಟು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಶರಣ್ಯ ಶೆಟ್ಟಿ ಇದಾರೆ, ಮತ್ತೆ ಏನು ಖರ್ಚು ಮಾಡದೆ ಅವ್ರ ಅಡುಗೆ ಮನೆಯಿಂದ ಹೋಮ್ ಬೇಕರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 40,000 ಸಂಪಾದನೆ ಮಾಡ್ತಾರೆ. ನೀವು ಮಾಡ್ಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಕಾಮಿಡಿ ಬಗ್ಗೆ ಮಾತ್ರ ಮಾತಾಡ್ಲೇಬೇಕು ನಾವು. ಕಾಲೇಜ್ ಅಲ್ಲಿ ಕ್ಲಾಸ್ ರೂಮ್ ಅಲ್ಲಿ ಆಗಿರೋದು ಅಥವಾ ಅವ್ರನ್ನ ತಗೋ ಬಂದು ಅವ್ರನ್ನ ಮಾತಾಡ್ಸೋದು ಅಥವಾ ಕೀಟ್ಲೆ ಕೊಡೋದು ಅದೆಲ್ಲ ನಮ್ಗೆ ಕಾಲೇಜ್ ಡೇಸ್ನ ನೆನಪಿಸುತ್ತೆ. ಸೊ ನಿಮ್ಗೆ ಈಗ ಇಲ್ಲಿ ಕೂತ್ಕೊಂಡು ಕಾಲೇಜ್ ಅಲ್ಲಿ ಕಳೆದಿರುವಂತ ತುಂಬಾ ಕಾಡುವಂತ ಘಟನೆಗಳನ್ನ ಶೇರ್ ಮಾಡ್ಕೋಬಹುದಾ? ಕಾಲೇಜಲ್ಲಿ ತುಂಬಾ ಘಟನೆಗಳು ನಡೆದಿದೆ ಮೇಡಮ್. ಪ್ರೀತಿ ನಡೆದಿರುತ್ತೆ, ಬ್ರೇಕಪ್ ನಡೆದಿರುತ್ತೆ, ಅದ್ರ ಜೊತೆ ಫ್ರೆಂಡ್ಸ್ ಯಾರೋ ಬಿಟ್ಟು ಹೋಗಿರ್ತಾರೆ. ಸೊ ಒಂದಷ್ಟು ಲೆಕ್ಚರರ್ಸ್ ಎಮೋಷನ್ಸ್ ಇರುತ್ತೆ, ಹಂಗಂದ್ರೆ ಟೀಚರ್ಸ್ ನಮ್ಮನ್ನ ಪ್ರೀತಿಸ್ತಿ, ನಾವು ಓದ್ಲಿಲ್ಲ ಅಂದ್ರೂ ಕೆಲವು ಟೀಚರ್ಸ್ ಪ್ರೀತಿಸ್ತಿರ್ತಾರೆ ನಮ್ಮನ್ನ. ಸೊ ಏನಕ್ಕೆ ಅಂದ್ರೆ ಒಂದು ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲಿ ಇರೋದ್ರಿಂದ ಅವ್ರಿಗೆ ಅದ್ರ ಮೇಲೆ ಅವನು ಅಲ್ಲಿ ಎಲ್ಲಾರು ಚೆನ್ನಾಗಾಗ್ಲಿ ಅನ್ನೋ ಒಂದು ಪ್ರೀತಿ ಇರುತ್ತೆ, ಆ ತರ ಎಮೋಷನ್ ಇರುತ್ತೆ. ಇನ್ನೇನು ಹೇಳೋದು, ಅದರಲ್ಲಿ ಒಂದು ಬಾಂಡೇಜ್ ಮೇಡಮ್. ಅದು ಕಾಲೇಜ್ ಅನ್ನೋದೇ ಒಂದು ಖುಷಿಯಾದ ವಿಚಾರ, ಎಲ್ಲಾ ರೀತಿ ಎಮೋಷನ್ಸ್ ತುಂಬಿಕೊಂಡು ಒಂದು ಕಾಲೇಜ್ ಆಗತ್ತೆ. ಮತ್ತೆ ಫ್ರೆಂಡ್ಶಿಪ್ ಇರುತ್ತೆ, ಮೇಯ್ನ್ ಆಗಿ ಫ್ರೆಂಡ್ಶಿಪ್ ಇರುತ್ತೆ. ಅದನ್ನ ಇಲ್ಲಿವರೆಗೂ ಉಳಿಸ್ಕೊಂಬಂದಿರೋರು ಇದಾರೆ, ನಾನು ಉಳಿಸ್ಕೊಂಡಿದ್ದೀನಿ ಅದನ್ನ. ಸೊ ಕಾಲೇಜ್ ಅನ್ನೋದು ಒಂಥರ, ಇವಾಗ ಯಾವಾಗ ಕೇಳಿದ್ರು ನಾನು ಕೊನೆವರೆಗೂ ಯಾವಾಗ ಎವರ್ ಗ್ರೀನ್, ಅದು ಯಾವಾಗ ಕೇಳಿದ್ರು ಕಾಲೇಜ್ ಬಗ್ಗೆ ಹೇಳ್ಬೋದು ಆ ತರ ಒಂದು. ಇನ್ನೊಂದು ಕಾಲೇಜ್, ನಾವು ಆಲ್ಮೋಸ್ಟ್ ಕಾಲೇಜ್ ಅಲ್ಲಿ ಇದ್ದಾಗ ಈ ಗೌಶ್ ಬಗ್ಗೆ ಅಥವಾ ದೇವ ಪಿಶಾಚಿಗಳ ಬಗ್ಗೆ ಮಾತನಾಡಿದ್ದು ಅಥವಾ ಬೇರೆಯವ್ರು ಮಾತನಾಡಿದ್ದನ್ನ ಕೇಳಿದ್ವಿ ಅಲ್ಲಿ, ಹಾಗಂತೆ ಹೀಗೆಂತೆ ಅಂತ. ಹಾಗೆ ನಿಮಗೂ ಎಕ್ಸ್ಪೀರಿಯನ್ಸ್ ಆಗಿದೆ ಅಂದ್ರೆ ಬೇರೆಯವ್ರು ಹೇಳಿದ್ದು ನೆನಪಿದೆಯಾ? ಅಂದರೆ ನನಗೆ ತುಂಬ ಸ್ಟೋರೀಸ್ಗಳು ಹೇಳಿರ್ತಾರೆ. ಅಂದರೆ ನನ್ನ ಸಿನಿಮಾ ಟೀಮ್ ಅವ್ರ ಟೀಮೇ ಆಗಿರ್ಬೋದು, ನಾನು ತುಂಬ ಈ ಥರದ್ದೆಲ್ಲ ಕೇಳಿದ್ದೀನಿ. ಬಟ್ ನಂಗೆ ಯಾವತ್ತೂ ಎಕ್ಸ್ಪೀರಿಯನ್ಸ್ ಆಗಿಲ್ಲ, ಒಂದಿನೂ ನನಗೆ ಟಚ್ ಔಟ್ ಆಗೋದು ಬೇಡ, ನಂಗೆ ತುಂಬ ಭಯ ಇದೆ. ಅಂದರೆ ಅದು ಇದೆ ಅಂತ ನಂಬ್ತೀರಾ ನೀವು? ಆಫ್ ಕೋರ್ಸ್, ಈಗ ನೆಗೆಟಿವ್ ಪಾಸಿಟಿವ್ ಎನರ್ಜಿ ದೇವರು ಹೇಗೆ ಅಂತ ನಾವು ನಂಬ್ತೀವಿ, ಅದೇ ರೀತಿ ನೆಗೆಟಿವ್ ಅನ್ನೋದು ಇದೆ. ನಾನು ಆಕ್ಚುಲಿ ರೀಸೆಂಟ್ ಆಗಿ ನಾನು ಪೃಥ್ವಿ ಅಂತ ಫಿಲ್ಮ್ ಮಾಡ್ತಾ ಇದ್ವಿ, ಸೊ ಅಲ್ಲಿ ಉಡುಪಿಯಲ್ಲಿ ಶೂಟ್ ಇದ್ದಿದ್ದು. ಸೊ ನಾವು ಪೂರ್ತಿ ಕೋಸ್ಟಲ್ ಸೈಡ್ ಲವ್ ಸ್ಟೋರಿ, ಕೋಸ್ಟಲ್ ಸೈಡ್ ಪೂರ್ತಿ ಶೂಟ್ ಕೋಸ್ಟಲ್ ಸೈಡ್. ಸೊ ಅಲ್ಲಿ ಸಿಕ್ಕಾಪಟ್ಟೆ ದೈವದ ಬಗ್ಗೆ ಮತ್ತೆ ದೇವ್ರಗಳ ಐ ಮೀನ್ ಆ ನೆಗೆಟಿವ್ ಎನರ್ಜಿ ಬಗ್ಗೆ ತುಂಬಾ ನಂಬ್ತಾರೆ. ಅಂಡ್ ಆ ಸ್ಟೋರಿಗಳು ಕೇಳ್ತಾ ಕುತ್ಕೊಂಡ್ರೆ ನಿಮ್ಗೆ ಅದು ಟೈಮ್ ಆಗದೆ ಗೊತ್ತಿಲ್ಲ, ದೈವದ ಬಗ್ಗೆ ಆಗಿರ್ಬೋದು ಅಥವಾ ಆ ನೆಗೆಟಿವ್ ಎನರ್ಜಿ ಎಷ್ಟು ಪಾಸಿಟಿವ್ ಇದೆಯೋ ಅಷ್ಟೇ ನೆಗೆಟಿವ್ ಇದೆ ಅನ್ನೋದನ್ನ ನಾನು ನಂಬ್ತೀನಿ. ಏನು ಖರ್ಚು ಮಾಡದೆ ಅವ್ರ ಅಡುಗೆ ಮನೆಯಿಂದ ಹೋಮ್ ಬೇಕರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 40,000 ಸಂಪಾದನೆ ಮಾಡ್ತಾರೆ. ನೀವು ಮಾಡ್ಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.